ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನೇ ಶ್ರುತಿ. ಫ್ರೆಂಡ್ಸ್, ನಾನು ನಿಮ್ಗೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ಪ್ರಾಮಿಸ್ ಮಾಡಿದ್ದೆ, ಒಂದು ರಾಜಾ ಮಾರ್ಕೆಟ್ಗೆ ಹೋದಾಗ ಅಲ್ಲೊಂದು ಲೇಟೆಸ್ಟ್ ಅಲ್ಲಿ ಟ್ರೆಂಡ್ ಅಲ್ಲಿ ನಡೀತಾರ ಅಂತ ಒಂದು ಜ್ಯುವೆಲ್ರಿ ಬಗ್ಗೆ ಹೇಳ್ತೀನಿ, ತೋರಿಸ್ತೀನಿ ಅಂತ ಹೇಳಿದ್ದೆ. ಗೋಲ್ಡ್ ಜ್ಯುವೆಲ್ರಿ ಬಗ್ಗೆ ಎಷ್ಟು ಗ್ರಾಮಲ್ಲಿ ಮಾಡಿಸ್ಕೊಳ್ಬಹುದು ಅಂತೆಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ. ಸೊ ಡೆಫಿನೆಟ್ ಆಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಆ ಇನ್ಫಾರ್ಮೇಶನ್ ಕೊಡ್ತೀನಿ. ಬಟ್ ಆದ್ರೆ ಅದಕ್ಕಿಂತ ಮುಂಚೆ ಅಮೆಝಾನ್ ಒಂದು ಜ್ಯುವೆಲ್ರಿ ಹಾಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಸಲ ಅಮೆಝಾನ್ ಅಲ್ಲಿ ತಗೊಂಡಿರೋಂತ ಜ್ಯುವೆಲ್ರೀಸ್ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ, ಎಲ್ಲಾನು ಬೇರೆ ಬೇರೆ ತರ ಮೆಟೀರಿಯಲ್ ಮತ್ತೆ ಬೇರೆ ಬೇರೆ ತರ ಒಂದು ಜ್ಯುವೆಲ್ರಿ ಅಂತ ಹೇಳ್ಬೋದು ಇವತ್ತಿನ ಒಂದು ವಿಡಿಯೋದಲ್ಲಿ. ಸೊ ಅದನ್ನ ನೋಡ್ಕೊಂಡು ಆಮೇಲೆ ನಾನು ನಿಮ್ಗೆ ಗೋಲ್ಡ್ ಜ್ಯುವೆಲ್ರಿ ಬಗ್ಗೆ ಹೇಳ್ತೀನಿ. ಸೊ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಸುಮಾರು ಜನ ಇಷ್ಟಪಡ್ತೀರಾ ನಾನು ತಗೊಳ್ಳೋಂತ ಜ್ಯುವೆಲ್ರೀಸು. ಎಸ್, ನಾನು ಒಳ್ಳೆ ಜ್ಯುವೆಲ್ರಿನೇ ನೋಡಿ ನಾನು ತಗೊಳ್ತೀನಿ, ಚೆನ್ನಾಗಿದ್ರೆ ಅಷ್ಟೇ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ವಿಡಿಯೋದಲ್ಲಿ. ಬಿಕಾಸ್ ನಾನ್ ತಗೊಂಡಿದ್ದು ಆಮೇಲೆ ನೀವು ಅದು ನೋಡಿ ತಗೊಂಡು ಆಮೇಲೆ ಬೈಕೊಳ್ಬಾರ್ದು, ನೋಡಿ ಇವ್ರು ಹೇಳಿದ್ಕೆ ಹಿಂಗ್ ತಗೊಂಡ್ವಿ ಈ ತರ ಚೆನ್ನಾಗಿಲ್ಲ ಅಂತೆಲ್ಲ. ಸೊ ಹಾಗಾಗ್ಬಾರ್ದು ಅಂತ ನಾನ್ ಚೆನ್ನಾಗಿ ಯೂಶಲಿ ಚೆನ್ನಾಗಿರೋಂತ ಜ್ಯುವೆಲ್ರೀಸ್ನೇ ತಗೊಳ್ಳೋದು. ಅದನ್ನೆಲ್ಲ ಚೆಕ್ ಮಾಡೇ ನಾನು ನಿಮ್ ಜೊತೆ ಶೇರ್ ಮಾಡೋದು ಯಾವಾಗ್ಲೂ. ಸೊ ಫಸ್ಟ್ ಜ್ಯುವೆಲ್ರಿ ಬಂದು, ಸೊ ಫಸ್ಟ್ ಒಂದು ಜ್ಯುವೆಲ್ರಿ ಬಂದು ಈ ರೀತಿಯಾಗಿ ಇದೆ, ಲಾಂಗ್ ಒನ್. ಇದು ಝವೇರಿ ಪರ್ಲ್ಸ್ ಅವ್ರದ್ದು. ನಾನು ಪ್ರೀವಿಯಸ್ ಕೂಡ ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ ಮತ್ತು ತೋರಿಸಿದ್ದೀನಿ ಝವೇರಿ ಪರ್ಲ್ಸ್ ಅವ್ರದ್ದು ಹೇಗಿರುತ್ತೆ ಜ್ಯುವೆಲ್ರಿ ಅಂತ. ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ಹೊರದು. ಸೊ ಇದೊಂದು ಗ್ರೀನ್ ವಿತ್ ವೈಟ್ಸ್, ಒಂದು ವೈಟ್ ಕಲರ್ ಏನಿದೆಯಲ್ಲ ಅದು ಪರ್ಲ್ಸ್, ಮತ್ತೆ ಗ್ರೀನ್ ಕಲರ್ ಬೀಡೆಡ್ ಇದೆ. ಈ ತರ ಮಧ್ಯ ಒಂದೊಂದು ಪೆಂಡೆಂಟ್ಸ್ ನ ಹಾಕಿದ್ದಾರೆ. ಇದು ತುಂಬಾನೇ ಚೆನ್ನಾಗಿದೆ, ಸ್ಯಾರೀಸ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇನ್ನ ಇದು ಇಯರಿಂಗ್ಸ್, ಈ ತರ ಇಯರಿಂಗ್ಸ್ ನ ಕೊಟ್ಟಿದ್ದಾರೆ. ಇಯರಿಂಗ್ಸ್ ಕೂಡ ಚೆನ್ನಾಗಿದೆ, ದೊಡ್ಡದಾಗಿ ಕಾಣಿಸುತ್ತೆ ನೋಡಿ. ಸ್ಯಾರಿಗೆಲ್ಲ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಕರೆಕ್ಟ್ ಅಲ್ವಾ? ಸ್ಯಾರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದೊಂದು ಜ್ಯುವೆಲ್ರಿ, ಇದು ತುಂಬಾ ವೆರಿ ರೀಸನೇಬಲ್, ಬಿಲೋ 500 ರೇಂಜ್ ನಲ್ಲೇ ಇದೆ ಇದು. ಸೊ ಎಲ್ಲ ಒಂದು ಜ್ಯುವೆಲ್ರಿ ಲಿಂಕ್ಸ್ ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಇನ್ನ ನೆಕ್ಸ್ಟ್ ಜ್ಯುವೆಲ್ರಿ ಬಂದು ಇದು ಸ್ಟೋನ್ ಜ್ಯುವೆಲ್ರಿ. ಸ್ಟೋನ್ ಅಂದ್ರೆ ಇದು ವೈಟ್ ಸ್ಟೋನ್, ಆ ತರ ಸ್ಟೋನ್ಸ್ ಅಲ್ಲ, ಇದು ಪ್ರೆಷಿಯಸ್ ಸ್ಟೋನ್ಸ್. ಇದು ಇದು ವೆರಿ ಯುನೀಕ್ ಆಗಿದೆ ಮತ್ತೆ ತುಂಬಾನೇ ಚೆನ್ನಾಗಿದೆ ಈ ಒಂದು ಜ್ಯುವೆಲ್ರಿ ಕೂಡ. ಇದು ಐ ಥಿಂಕ್ ಹೈ ಜ್ಯುವೆಲ್ಸ್ ಅನ್ಸುತ್ತೆ, ಮೇ ಬಿ. ಒಂದ್ ನಿಮಿಷ ನೀಟಾಗಿ ಮಾಡಿ ತೋರಿಸ್ತೀನಿ. ಕಾಣಿಸ್ತಾ ಇದೆಯಾ, ನೋಡ್ತಾ ಇದ್ದೀರಾ? ಇದು ಯೆಲ್ಲೋ ಮತ್ತೆ ಪಿಂಕ್ ಮತ್ತೆ ಯೆಲ್ಲೋ, ತ್ರೀ ಲೇಯರ್ಸ್ ಇದೆ ಇದು. ಇದು ಜ್ಯುವೆಲ್ರಿ ಬಂದು ತ್ರೀ ಲೇಯರ್ಸ್ ಇರುವಂತದ್ದು. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೆಲವು ಒಂದೊಂದು ಸ್ಯಾರೀಸ್ಗೆ, ಇವನ್ ಡ್ರೆಸ್ ಗಳಿಗೂ ಕೂಡ ಇದನ್ನ ಹಾಕೊಳ್ಬಹುದು. ಈ ಸಿಸ್ಟಮ್ ಬೇರೆ ತರ ಇದೆ, ನಾರ್ಮಲ್ ಆಗಿ ಈ ತರ ಹುಕ್ ಇರುತ್ತಲ್ವಾ, ಬಟ್ ಆತರ ಇಲ್ಲ. ಇದು ಇದು ತುಂಬಾ ಯುನೀಕ್ ಆಗಿದೆ ಇದ್ರ ಲಾಕಿಂಗ್ ಸಿಸ್ಟಮ್. ಇದೇನಿಲ್ಲ, ಇದು ಜಸ್ಟ್ ಈ ತರ ಪ್ರೆಸ್ ಮಾಡಿ ಇಲ್ಲಿ ತೆಗಿಯೋದು, ಈ ತರ ಕೊಟ್ಟಿರ್ತಾರೆ. ಇದ್ರ ಮಧ್ಯೆ ಇಲ್ಲಿ ಹೋಲ್ ಕೊಟ್ಟಿದ್ದಾರೆ. ಸೊ ಅದ್ರೊಳಗೆ ಹಾಕಿದ್ರೆ ಸ್ವಲ್ಪ ಪುಷ್ ಮಾಡಿದ್ರೆ ಈ ತರ ಲಾಕ್ ಆಗುತ್ತೆ ಅಷ್ಟೇ. ಇದು ಇದೊಂದು ಜ್ಯುವೆಲ್ರಿ, ಇದು ಡ್ರೆಸ್ ಗಳಿಗೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಜ್ಯುವೆಲ್ರಿ ಬಂದು. ಈವನ್ ಒಂದು ಫ್ಯಾನ್ಸಿ ಸ್ಯಾರೀಸ್ ಗಳಿಗೂ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಇದು ಸಿಲ್ಕ್ ಸ್ಯಾರೀಸ್ಗೆಲ್ಲ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ, ಬಟ್ ಆದ್ರೆ ಫ್ಯಾನ್ಸಿ ಸ್ಯಾರೀಸು, ಅದ್ಬಿಟ್ರೆ ಕುರ್ತೀಸ್ಗಳಿಗೆ ತುಂಬಾ ದೊಡ್ಡ ದೊಡ್ಡ ಲೆಹೆಂಗಾಸ್, ಅದ್ಬಿಟ್ರೆ ಚೆನ್ನಾಗಿರೋ ಅಂತ ಒಂದು ಸಲ್ವಾರ್ ಸೂಟ್ಸ್ ಗಳಿಗೆಲ್ಲ ತುಂಬಾ ಚೆನ್ನಾಗಿ ಹೋಗುತ್ತೆ. ಯೆಲ್ಲೋ ಪಿಂಕ್ ಮತ್ತೆ ಯೆಲ್ಲೋ ಶೇಡ್ ನಲ್ಲಿ ಇರುವಂತದ್ದು ಈ ರೀತಿಯಾಗಿ ಕಾಣಿಸುತ್ತೆ. ಇನ್ನೊಂದು ಬಂದು ವುಡನ್ ಜ್ಯುವೆಲ್ರಿ. ಇದು ನಾನು ತರಿಸ್ಬೇಕಾದ್ರೆ ನನ್ಗೆ ಏನನ್ಸಿತ್ತು ಅಂದ್ರೆ, ರಿಯಲಿ ಫ್ರಾಂಕ್ ಆಗಿ ಹೇಳ್ತೀನಿ,
ಚೆನ್ನಾಗಿರತ್ತೋ ಇರಲ್ವೋ, ಲೋ ಕ್ವಾಲಿಟಿ ಇರುತ್ತೆ ಏನಾದ್ರೂ ಅಂತ ನಿಜವಾಗ್ಲೂ ನಾನು ಅನ್ಕೊಂಡೆ ಆರ್ಡರ್ ಮಾಡ್ಬೇಕಾದ್ರೆ. ಬಟ್ ಆದ್ರೆ ಒಂದ್ಸಲ ಟ್ರೈ ಮಾಡೋಣ, ಬಿಕಾಸ್ ಇದ್ರಲ್ಲಿ ರಿವ್ಯೂಸ್ ಕೂಡ ಇರ್ಲಿಲ್ಲ, ಯಾರು ಹಾಕಿರ್ಲಿಲ್ಲ ಪಿಕ್ಚರ್ಸ್ ಅಮೆಝಾನ್ ಅಲ್ಲಿ. ಬಟ್ ಆದ್ರೆ ಓಕೆ, ಒಂದ್ಸಲ ಟ್ರೈ ಮಾಡೋಣ, ಸಮಟೈಮ್ಸ್ ನಾವು ಟ್ರೈ ಮಾಡಿದ್ದು ಕೂಡ ಚೆನ್ನಾಗಿರತ್ತೆ ಅಂತ ಅನ್ಕೊಂಡು ಇದನ್ನ ತರಿಸ್ದೆ. ಬಟ್ ಥ್ಯಾಂಕ್ಫುಲಿ ತುಂಬಾ ಚೆನ್ನಾಗಿರೋದು ಬಂದಿದೆ. ಇದು ವುಡನ್ ಜ್ಯುವೆಲ್ರಿ, ಇದೇನ್ ನೋಡ್ತಾ ಇದೀರಲ್ಲ, ವುಡನ್ ಒಂದು ಪೀಸ್ ಮೇಲೆ ಈ ವರ್ಕ್ ಮಾಡಿದ್ದಾರೆ, ಈ ತರ ಮಧುಬಾನಿ ವರ್ಕ್. ಇದು ಬೀಡ್ಸ್, ಈ ಬೀಡ್ಸ್ ಕೂಡ ತುಂಬಾನೇ ಒಂಥರ ಗ್ಲಾಸಿ ಫಿನಿಶಿಂಗ್ ಇದೆ. ಇದು ಬೀಡ್ಸು ಬ್ಲೂ ಶೇಡ್ ನಲ್ಲಿ ಇದೆ, ನೀವು ನೋಡ್ತಾ ಇದೀರಲ್ಲ, ಈ ತರ ಇದೆ. ಇದು ಅಲ್ಟಿಮೇಟ್ ಜ್ಯುವೆಲ್ರಿ, ವೆರಿ ರೀಸನೇಬಲ್, ತುಂಬಾ ಕಮ್ಮಿ, ಇದು ಅಷ್ಟೇನ್ ಕಾಸ್ಟ್ಲಿ ಏನಿಲ್ಲ ಈ ಜ್ಯುವೆಲ್ರಿಗೆ. ಬಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ಸಮ್ ಅರೌಂಡ್ 200 ಆ ರೇಂಜ್ ನಲ್ಲಿ ಬರ್ಬೋದು ಅನ್ಕೊಳ್ತೀನಿ. ಇದು ಒಂದ್ಸಲ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನಿಜವಾಗ್ಲೂ ನಾನು ಇಷ್ಟು ಚೆನ್ನಾಗಿರೋ ಜ್ಯುವೆಲ್ರಿ ಬರುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ, ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ಓಕೆ, ಸುಮಾರಾಗಿ ಬರುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ನನ್ನ ಎಕ್ಸ್ಪೆಕ್ಟೇಷನ್ಸ್ಗೂ ಜಾಸ್ತಿ ಈ ಕ್ವಾಲಿಟಿ ಬಂದಿದೆ ಅಂತ ಅನ್ಬೋದು. ಇದಕ್ಕೂ ಕೂಡ ಈ ತರ ಇಯರಿಂಗ್ಸ್ ಬಂದಿದೆ. ಇದೇನ್ ಮೆಟೀರಿಯಲ್ ಅಂತ ಅಂದ್ರೆ, ಇದು ಮೆಟಲ್ ಅಲ್ಲ, ಆಗ್ಲೇ ಹೇಳ್ದಾಗೆ ವುಡನ್ ಪೀಸ್. ವುಡನ್ ಪೀಸ್ ಮೇಲೆ ಈ ತರ ಮಧುಬಾನಿ ವರ್ಕ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ, ಲೈಟ್ ವೈಟ್ ಇದೆ. ಇದು ಚಿಕ್ಕ ಮಕ್ಕಳು ಹಾಕೊಳ್ಬಹುದು, ಇಲ್ಲಾಂದ್ರೆ ದೊಡ್ಡವ್ರು ನಾವು ಕೂಡ ಹಾಕೊಳ್ಬಹುದು. ಇದು ಕುರ್ತೀಸ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಸಲ್ವಾರ್ ಸೂಟ್ಸ್ಗೆಲ್ಲ ತುಂಬಾ ಚೆನ್ನಾಗಿ ಹೋಗುತ್ತೆ ಇದು. ಈವನ್ ಕಾಲೇಜ್ ಗರ್ಲ್ಸ್ ಅವ್ರಿಗೂ ಕೂಡ ಚೆನ್ನಾಗಿರತ್ತೆ ಇದು. ಸೊ ಇದೊಂದು ಜ್ಯುವೆಲ್ರಿ ಸ್ನೇಹಿತರೆ. ನೆಕ್ಸ್ಟ್ ಒಂದು ಜ್ಯುವೆಲ್ರಿ ಬಂದು ಇದು ನಾನು ನಿಮ್ಗೆ ಕೈಮಾಗದು ಸಾಂಬಲ್ಪುರಿ ಸ್ಯಾರಿನ ತೋರಿಸಿದ್ನಲ್ವಾ, ಅದ್ರ ಮೇಲೆ ಹಾಕೊಂಡಿದ್ದಂತ ಒಂದು ಜ್ಯುವೆಲ್ರಿ, ಬ್ಲ್ಯಾಕ್ ಜ್ಯುವೆಲ್ರಿ ಒಂದು ಬ್ರ್ಯಾಂಡ್ದು. ಅವ್ರದ್ದು ನಾನು ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಅಲ್ಟಿಮೇಟ್ ಒಂದು ಕ್ವಾಲಿಟಿ, ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. 2-in-1 ಎರಡು ಕಡೆನೂ ಹಾಕೊಳ್ಬಹುದು ಆ ಜ್ಯುವೆಲ್ರಿ. ಸೊ ಅದ್ರದ್ದು ಪಿಕ್ಚರ್ ಕೂಡ ನೀವು ನೋಡ್ತಾ ಇರ್ಬೋದು. ಇದೊಂದು ಜ್ಯುವೆಲ್ರಿ ಅಮೆಝಾನ್ ಇಂದ ತರಿಸಿದ್ದು, ಇದು ಕೂಡ ಕ್ವಾಲಿಟಿ ಚೆನ್ನಾಗಿದೆ, ಔಟ್ ಆಫ್ 100 ಮಾರ್ಕ್ಸ್. ಇದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ, ಇದಂತೂ ಸೂಪರ್ ಆಗಿದೆ ಅಲ್ಲ, ಇಷ್ಟ ಆಯ್ತು ನನ್ಗೆ, ಇದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಕಡಿಮೆ ಒಂದು ರೇಂಜ್ ನಲ್ಲಿ ಎಷ್ಟು ಚೆನ್ನಾಗಿರೋದು ಸಿಕ್ತು ಅಂತ ಅನ್ನಿಸ್ತು. ಇನ್ನ ನೆಕ್ಸ್ಟ್ ಬಂದು ನಾನು ನಿಮ್ಗೆ ಹೇಳಿದ್ದೆ ಗೋಲ್ಡ್ ಜ್ಯುವೆಲ್ರಿ ಬಗ್ಗೆ ಹೇಳ್ತೀನಿ ಅಂತ. ಏನಂತ ಅಂದ್ರೆ, ಇವಾಗ ಒಂದು ಬ್ಲ್ಯಾಕ್ ಒಂದು ಥ್ರೆಡ್ ಇರತ್ತಲ್ಲ, ಆ ಥ್ರೆಡ್ ಮೇಲೆ ಒಂದೊಂದು ಕಟ್ ಪೀಸ್ಗಳನ್ನ ಹಾಕಿರ್ತಾರೆ. ನೀವು ಪಿಕ್ಚರ್ ನೀವು ನೋಡ್ತಾ ಇರ್ಬೋದು, ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತ್ತೆ. ಸೊ ಈ ತರ ಒಂದು ಜ್ಯುವೆಲ್ರಿ ನನಗೂ ತುಂಬಾ ಆಸೆ ತಗೊಳ್ಬೇಕು ಗೋಲ್ಡ್ ಅಲ್ಲಿ ಅಂತ. ಇದು ಎಷ್ಟು ಗ್ರಾಮ್ ಅಲ್ಲಿ ಆಗುತ್ತೆ ಅಂತ ಅಂದ್ರೆ ಸ್ನೇಹಿತರೆ, ಒಂದು 10 ಅಲ್ಲೆಲ್ಲ ನಿಮ್ಗೆ ಚೆನ್ನಾಗಿ ಆಗುತ್ತೆ. ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಈ ತರ ಕಟ್ ಪೀಸ್ ಸಿಗುತ್ತೆ, ಲೈಟ್ ವೈಟ್ ಇರುತ್ತೆ ನಿಮ್ಗೆ. ಅದು ಪೆಂಡೆಂಟ್ಸ್, ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ವಾ, ಹಾ ಒಂದು ಪೆಂಡೆಂಟ್ಸ್ಗಳು, ಆ ಪೆಂಡೆಂಟ್ಸ್ ಎಲ್ಲ ಹೇಗೆ ಅಂತ ಅಂದ್ರೆ, ನಿಮ್ಗೆ 1 gram ಎರಡೆರಡು ಪೆಂಡೆಂಟ್ಸ್ ಬಂದ್ಬಿಡುತ್ತೆ. ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ಡಿಸೈನ್ ಕೂಡ ಹೋಗುತ್ತೆ, ನೀವು ಯಾವ ತರ ಡಿಸೈನ್ ತುಂಬಾ ಲಕ್ಸುರಿಯಸ್ ಆಗೆಲ್ಲ ಮಾಡಿಸ್ಕೊಂಡ್ರೆ ಈವನ್ 2 gramಗೂ ಮಾಡಿಸ್ಕೊಳ್ಬಹುದು ಒಂದೊಂದು ಪೆಂಡೆಂಟ್ಸು. ಬಟ್ ಆದ್ರೆ ನಿಮ್ಗೆ ನಾನ್ ಹೇಳ್ತಾ ಇರೋದು ವೆರಿ ರೀಸನೇಬಲ್ ಆಗಿ ಮಾಡಿಸ್ಕೊಳ್ಬೇಕಂದ್ರೆ 10 ಅಲ್ಲೂ ಆಗುತ್ತೆ ಸ್ನೇಹಿತರೆ. ನನ್ನ ಫ್ರೆಂಡು ಒಂದು ಚಿಕ್ಕಪೇಟೆನಲ್ಲಿ ಒಂದು ಗೋಲ್ಡ್ ಶಾಪ್ ಅಲ್ಲಿ ಇದನ್ನ ನೆಕ್ ಪೀಸ್ ನ ತಗೊಂಡಿದ್ದು, ಇದು ಜಸ್ಟ್ 10 ಅಲ್ಲಿ ಅವಳು ಮಾಡಿಸ್ಕೊಂಡಿರೋದು. ಅದು ಇನ್ನೊಂದೇನಂತ ಅಂದ್ರೆ, ಮಧ್ಯ ಪೆಂಡೆಂಟ್ಸ್ ಇರುತ್ತಲ್ವಾ, ಅದು ನೀವು ಎಷ್ಟು ಬೇಕಾದ್ರೂ ಹಾಕಿಸ್ಕೊಳ್ಬಹುದು, ಒಂದು 6 ಬೇಕಾ 8 ಬೇಕಾ ಅಂದ್ರೆ ಆ ಒಂದು ಪೆಂಡೆಂಟ್ ಸೈಜ್ ಮೇಲೆ ಹೋಗುತ್ತೆ. ಚಿಕ್ಕ ಸೈಜ್ ಇದ್ರೆ ನಿಮ್ಗೆ ಸ್ವಲ್ಪ ಜಾಸ್ತಿ ಹಾಕಿಸ್ಕೋಬೇಕಾಗುತ್ತೆ, ಸ್ವಲ್ಪ ದೊಡ್ಡ ಸೈಜ್ ಇದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಪೆಂಡೆಂಟ್ಸ್. ಮತ್ತೆ ನೀವು ಎಷ್ಟು ಗ್ಯಾಪ್ ಅಲ್ಲಿ ಹಾಕಿಸ್ಕೊಳ್ತೀರಾ ಅಂತಾನು ಅದು ಇಂಪಾರ್ಟೆಂಟ್, ಆ ಥ್ರೆಡ್ಗೆ ಎಷ್ಟು ದೂರ ಡಿಸ್ಟೆನ್ಸ್ ಅಲ್ಲಿ ಹಾಕಿಸ್ಕೊಳ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದೆಲ್ಲ ನೋಡಿಕೊಂಡು ನೀವು ಮಾಡ್ಕೊಳ್ಬಹುದು. 10 ಅಂತ ಅಂದ್ರೆ ಈಗಿನ ಒಂದು ಪ್ರೈಸ್ಗೆ ನಿಮ್ಗೆ ಆಲ್ಮೋಸ್ಟ್ ಒಂದು 50,000 ಆಗುತ್ತೆ, ಒಂದು 50,000 ರೂಪಾಯಿಗೆ ಈ ತರ ನೆಕ್ ಪೀಸ್ ನಿಮ್ಗೆ ಆರಾಮಾಗಿ ಸಿಗುತ್ತೆ. ಇದರಲ್ಲಿ ಬೆಳ್ಳಿದು ಎಲ್ಲ ಸಿಗುತ್ತೆ, ಬೆಳ್ಳಿ ಮೇಲೆ ಗೋಲ್ಡ್ ಪಾಲಿಶಿಂಗ್ ಮಾಡಿರೋದು ಅದೆಲ್ಲ ನಿಮ್ಗೆ 10,000 ಆಗುತ್ತೆ. ಇಲ್ಲ ನಮ್ಗೆ ಬೆಳ್ಳಿದು ತಗೊಳಕ್ ಆಗಲ್ಲ, ಚಿನ್ನದು ತಗೊಳಕ್ ಆಗಲ್ಲ, ಬಟ್ ಆದ್ರೆ ಈ ತರ ಹಾಕೊಳ್ಬೇಕು ಅಂತ ಆಸೆ ಇತ್ತಂತವ್ರು,
ನಿಮ್ಗೆ ರಾಜಾ ಮಾರ್ಕೆಟ್ ಮಧ್ಯ ಗೊತ್ತಲ್ವಾ, ಅಲ್ಲೆಲ್ಲ ಬೀಟ್ಸ್ ಎಲ್ಲ ಅಂದ್ರೆ ಸರಗಳನ್ನೆಲ್ಲ ಪೋಣಿಸ್ತಾ ಇರ್ತಾರಲ್ವ ಅಲ್ಲಿ ಕೂತ್ಕೊಂಡು, ಅಲ್ಲಿ ಮೇಲ್ಗಡೆ ನಿಮ್ಗೆ ಈ ತರ ಪೆಂಡೆಂಟ್ ಸಿಗತ್ತೆ. ಎಷ್ಟು ಅಂತ ಅಂದ್ರೆ 10 grams ಗೆ 30 rupees ಏನೋ ಅನ್ಸುತ್ತೆ. 20 grams ಗೆ 30-40 rupees ಅದನ್ನ ಕೂಡ ಕೇಳ್ಕೊಂಡು ಬಂದ್ವಿ. 40 rupees ಗೆ ನಿಮ್ಗೆ ಆಲ್ಮೋಸ್ಟ್ ಒಂದು 10 pendants ಬರುತ್ತೆ ಸ್ನೇಹಿತರೆ. ಸೊ ನೀವೊಂದು ಅಲ್ಲೊಂದು 80 rupees ಕೊಟ್ರೆ ನಿಮ್ಗೆ ನೆಕ್ ಬೇಕಾಗಿರೋ ಅಷ್ಟು ಪೆಂಡೆಂಟ್ಸ್ ಗಳು ಸಿಕ್ಬಿಡುತ್ತೆ. ಆ ಬ್ಲ್ಯಾಕ್ ಥ್ರೆಡ್ ಎಲ್ಲ ಅಲ್ಲಿ ಪೋಣಿಸ್ತಾ ಇರ್ತಾರೆ ನೋಡಿ ಸರಗಳು ಕೂತ್ಕೊಂಡು ರಾಜಾ ಮಾರ್ಕೆಟ್ ಅಲ್ಲಿ ಸೆಂಟರ್ ಅಲ್ಲಿ, ಅವರು ನಿಮ್ಗೆ 200 rupees ಹೊಳ್ತಾರೆ. ಅವ್ರದೇ ಥ್ರೆಡ್ ಅವರೇ ಅದನ್ನೆಲ್ಲ ಹೆಣ್ದು ನೀಟಾಗಿ ಮಾಡಿ ಡೋರಿ ಎಲ್ಲ ಹಾಕಿ ನೀಟಾಗಿ ಕೊಡ್ತಾರೆ. ಸೊ ನಿಮ್ಗೆ ಆಲ್ಮೋಸ್ಟ್ ಒಂದು 300 rupees ಅಲ್ಲಿ ನಿಮ್ಗೆ ಈ ಒಂದು ಜ್ಯುವೆಲ್ರಿ ಆಗ್ಬಿಡುತ್ತೆ. ಯಾರು ಗೋಲ್ಡ್ ಮತ್ತೆ ಸಿಲ್ವರ್ ತಗೊಳಕ್ ಆಗಲ್ಲ ಅಂತ ಅನ್ನೋರ್ಗೆ ಸೊ 300 rupees ಅಲ್ಲಿ ಆರಾಮಾಗಿ ಆಗುತ್ತೆ. ಮೆಟಲ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಗೋಲ್ಡ್ ಅಲ್ಲಿ ತಗೊಳ್ತೀವಿ, ಗೋಲ್ಡ್ ಅಲ್ಲಿ ಮಾಡಿಸ್ಕೊಳ್ತೀವಿ ಅಂದ್ರೆ ಬೇಸಿಕ್ ಒಂದು 50,000 ಆಗುತ್ತೆ. ಇಟ್ ಡಿಪೆಂಡ್ಸ್ ನೀವು ಎಷ್ಟು ಕ್ವಾಲಿಟಿ ಮಾಡಿಸ್ಕೊಳ್ತೀವಿ. ನಾನೇ ಲೈಟ್ ವೆಯ್ಟ್ ಇರುತ್ತಲ್ಲ ಪೆಂಡೆಂಟ್ಸ್ ಕಟ್ ಪೀಸ್ ಗಳು ಆ ತರ ಹಾಕೋಸ್ಕೊಂಡು ಮಾಡಿಸ್ಕೊಳ್ತೀನಿ ಅಂದ್ರೆ ನಿಮ್ಗೆ ಒಂದು 50,000 ಆಗುತ್ತೆ. ಇಲ್ಲ ನಿಮ್ಗೆ ಸಿಲ್ವರ್ ಅಲ್ಲಿ ತಗೊಳ್ತೀವಿ ಈ ತರ ಗೋಲ್ಡ್ ಪಾಲಿಶಿಂಗ್ ಇರೋದು ಅಂದ್ರೆ 10,000 rupees ಆಗುತ್ತೆ. ಇಲ್ಲ ನಿಮ್ಗೆ ಎರಡೂ ಆಗೋದಿಲ್ಲ, ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಬೇಕು ಅಂತ ಅಂದ್ರೆ ಸೊ ನಿಮ್ಗೆ ವಿತ್ ಇನ್ ಒಂದು 300 rupees ಅಲ್ಲಿ ಈ ತರ ನೆಕ್ ಸೆಟ್ ಸಿಕ್ಬಿಡತ್ತೆ. ತುಂಬಾನೇ ಚೆನ್ನಾಗಿರತ್ತೆ. ಇದೊಂದು ಇನ್ಫಾರ್ಮೇಶನ್ ನನಗೆ ಗೊತ್ತಿದ್ದು ತಿಳಿದಿದ್ದು ನಿಮ್ಗೆ ಹೇಳ್ಬೇಕು ಅಂತ ಅನ್ನಿಸ್ತು. ನಾನು ಒರಿಜಿನಲ್ ನಿಮ್ಗೆ ಪಿಕ್ಸ್ ನ ತಗೊಂಡೆ ಅಷ್ಟೇ ಅಲ್ಲಿ, ಬಟ್ ಅಂದ್ರೆ ಒರಿಜಿನಲ್ ನಿಮ್ಗೆ ತೋರ್ಸೋದಕ್ಕೆ ಆಗ್ತಲ್ಲ, ಯಾಕಂದ್ರೆ ನನ್ನ ಫ್ರೆಂಡ್ ಹಾಗೆ ಅವಳು ಮನೆಗೆ ತಗೊಂಡ್ಬಿಟ್ಟು ಹೋದ್ಲು ಅದನ್ನ. ಸಾಧ್ಯ ಆದ್ರೆ ನೆಕ್ಸ್ಟ್ ಅದ್ರದ್ದು ಹೊಡ್ ಯಾವ್ದಾರು ಹಾಕೊಂಡಾಗ ಪಿಕ್ಸ್ ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಬಟ್ ನಿಮ್ಗೆ ಒಂದು ಇನ್ಫಾರ್ಮೇಶನ್ ಯೂಸ್ಫುಲ್ ಆಯ್ತು ಅಂತ ಅನ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ಸ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ